ಬಸ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಬಸ್. ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡ್ದಂಗೆ ಆಗುತ್ತೆ ನಮ್ಮ ಬಸ್ ಅಲ್ಲಿ. ಅದೇ ಎನರ್ಜಿ, ಅದೇ ಫೈಟು, ಅದೇ ಕಾಮಿಡಿ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಾಸ್. 100 days ಪಕ್ಕ ಪವರ್ ಸ್ಟಾರ್ ಸರ್ ಫೈರ್ ಬಾಸ್. ಒಂದೊಂದು ಫೈಟು ಚಿಂದೆ ಸಂತೋಷ ಅಣ್ಣ ಮಾತ್ರ ಚಿಂದಿಯಾಗಿ ಮಾಡ್ಯಾರ ಮೂವಿ ಮಾತ್ರ. ಬೆಂಕಿ ಬಾಸ್ ಸಿನಿಮಾ ಮಾತ್ರ 100 days. ಏನ್ ತುಂಬಾ ಇಷ್ಟ ಆಗಿ ಸಿನಿಮಾ ಫುಲ್ ಸೆಂಟಿಮೆಂಟ್. ಆ ಫೈಟ್ ಏನ್ ಬಾಸ್ ಅದು ಅಪ್ಪು ಬಾಸ್ ತ ಮತ್ತೆ ನೋಡ್ದಂಗಾಯ್ತು. ನಾವು ಇವರತ್ತ ಆದ್ಮೇಲೆ ಇದೇ ಬಾಸ್ ಸಿನಿಮಾ ನೋಡ್ತಾ ಇರೋದು. ಇವರತ್ತ ಆದ್ಮೇಲೆ ಇವನೇ ನೋಡ್ತಾ ಇರುತ್ತೆ ಸರ್ ಚಿಂದೆ. ಅವ್ರ ಎಲ್ಲೂ ಫಸ್ಟ್ ಫಿಲ್ಮ್ ಅಂತ ಎಲ್ಲೂ ಅನ್ಸದೇ ಇಲ್ಲ. ಸಕ್ಕತ್ತಾಗಿ ಮಾಡ್ಯಾರ ಆಕ್ಟಿಂಗ್ ಮಾತ್ರ. ಆ ಫೈಟ್ ಅದೆಲ್ಲ ಚಿಂದೆ. ಸರ್ ಹೆಂಗೆ ಹೆಂಗ ಅನ್ಸುತ್ತೆ ಸಿನಿಮಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಏನ್ ತುಂಬಾ ಇಷ್ಟ ಆಗಿತ್ತು? ಶಿವಣ್ಣನ ತರ ಕಣ್ಣು, ಓಕೆ, ಅಣ್ಣವ್ರ ತರ ಮುಗ್ಧತೆ, ಅಪ್ಪು ಅವ್ರ ತರ ಒಂದು ಪವರ್, ಮೂರು ಮಿಕ್ಸ್ ಆಗಿರೋ ಒಂದು ಪವರ್ ಪ್ಯಾಕ್ಡ್. ಓಕೆ ಆಯ್ತಾ. ರಕ್ತ ಗಟ್ಟಿನ ನೀರ್ ಗಟ್ಟಿನ ಅಂತ ಕೇಳ್ತಾರ ಜನ, ಯಾವ್ದು ಗಟ್ಟಿ ಹೇಳಿ? ರಕ್ತನೇ ಗಟ್ಟಿ. ವಂಶ ಪಾರಂಪರ್ಯವಾಗಿ ಆ ರಕ್ತದಲ್ಲೇ ಅವ್ರ ಆಕ್ಟಿಂಗ್ ಬಂದ್ಬಿಡಿದೆ ಆಯ್ತಾ. ಎಲ್ಲಾರು ಹೇಳ್ತಿದ್ರು ಇವಾಗ ನಾವು ಕಾಲ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅವರಿಂದ. ಅವರು ಗೆದ್ರು ತುಂಬಾ ತುಂಬಾ ಚೆನ್ನಾಗಿದೆ. ಸಂತೋಷ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಯುವ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅಪ್ಪ ಮಕ್ಕಳ ಸೆಂಟಿಮೆಂಟ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ. ದೊಡ್ಡ ಮನೆ ಅಭಿಮಾನಿಗಳು ಏನಂದ್ರೆ ಸಿನಿಮಾಯಿಂದ ರೇಟಿಂಗ್ ಈಚೆ ಬಂದ್ರೆ ಯಾತ್ರ ಸಿನಿಮಾ ಕೊಡ್ಬೇಕು ಇಂಡಸ್ಟ್ರಿಗೆ ಅನ್ನೋದನ್ನ ಇವಾಗ ತೋರಿಸಿದ್ದಾರೆ. ಪಟಾಕಿ ಯಾರದೇ ಆಗಿರ್ಲಿ ಅಕ್ಕರ್ ಬಾಸ್ಗೆ ಪುನೀತ್ ರಾಜ್ಕುಮಾರ್ ನೋಡಿದಂಗೆ ಆಯ್ತು. ಒಳ್ಳೆ ಪಿಕ್ಚರು. ನಾನು ಇವಾಗ ಪಿಕ್ಚರ್ ಫಸ್ಟ್ ಶೋ ನೋಡಿದ್ದು, ನೆಕ್ಸ್ಟ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯುವ ರಾಜ್ಕುಮಾರ್ ಅವರು ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ರಂತ ಎಲ್ಲೂ ಅನ್ಸೋದಿಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿ ಇರೋ ತರ ಆಕ್ಟ್ ಮಾಡಿದ್ದಾರೆ. ಮುಂದೆ ಇದೇ ತರ ಮಾಡಲಿ, ರಾಜವಂಶ ಬೆಳೀಲಿ ಅಂತೇಳಿ ಎಲ್ಲರಿಗೂ ಕಡೆಯಿಂದ ಆಶಿಸ್ತೇವೆ. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. ಸರ್ ಫಿಲಮ್ ತುಂಬಾ ಚೆನ್ನಾಗಿದೆ. ಶಿವಾನಂತರ ಲುಕ್ಕಿಂಗ್ ಇದೆ, ಮತ್ತೆ ಪುನೀತ್ ರಾಜ್ಕುಮಾರ್ ತರ ಫೈಟಿಂಗ್ಸ್ ಇದೆ, ಬಾಕ್ಸಿಂಗ್ ಇದೆ, ಲವ್ ಸ್ಟೋರಿ, ಮನೆ ಸೆಂಟಿಮೆಂಟು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ 100 days ಮಾಡಿದ್ರೆ ಪರವಾಗಿಲ್ಲ. ಅಪ್ಪು ಬಾಸ್ಗೆ, ಯುವ ಬಾಸ್ಗೆ, ಅಪ್ಪಾಜಿ ಸರ್ಗೆ ಜೈ. ಸರ್ ಫುಲ್ ಸೂಪರ್ ಏನು ಸರ್, ಅಪ್ಪ ಮಕ್ಕಳ ಸಂಬಂಧ ಮತ್ತು ಲಾಸ್ಟ್ ಕೊಟ್ಟರೆ ಸೀನು ತುಂಬಾ ಸಕ್ಕತ್ತಿದೆ. ದುಃಖನೆ ತಡೆಗಾಯ್ತು ನಮಗೆ. ಈಗ ಯುವ 100 days ಓಟ್ಲೆ ಓಡಿಸ್ತೆ ಯುವ ಬಾಸ್ಗೆ. ಇಷ್ಟ ಆಗಿ ಸಿನಿಮಾ ಎಲ್ಲ ಇಷ್ಟ ಆಗಿದೆ ಸರ್. ಎಲ್ಲ ಫ್ಯಾಮಿಲಿ ಎಲ್ಲ ಸೂಪರ್ ಸರ್. ಇನ್ನು 10 ಬಾರಿ ನೋಡಿದ್ರು ಕಣ್ಣಲ್ಲಿ ನೀರು ಹರಿಸ್ತೀರ, ಯಾವ ಅಭಿಮಾನಿಗಳು ಬರ್ದಿರ ಸಾಧ್ಯನೇ ಇಲ್ಲ. ಮತ್ತೆ ಪವರ್ ಸ್ಟಾರ್ ಬಂದಿದ್ದಾರೆ. ಆ ಕತೆ ಮೇಲೆ ಹೆಂಗೋಗುತ್ತೆ ಸಿನಿಮಾ ಅಂದರೆ ತುಂಬ ಹೈಲೈಟ್ ಸರ್. ಆನಂದ ಸಂತೋಷ ಆನಂದ್ರ ಅವ್ರಿಗೆ ನಿಜವಾಗ್ಲು ಇಲ್ಲಿಂದಾನೆ ಕೈ ಮುಗಿಬೇಕು. ತುಂಬ ಚೆನ್ನಾಗಿದೆ. ಫೈಟ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಮತ್ತು ಕತೆ, ಅವರ ಆ್ಯಕ್ಟಿಂಗು, ಮತ್ತೆ ಪವರ್ ಸ್ಟಾರ್ ಹುಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಈ ಯುವನ ಇನ್ನೂ ಎತ್ತಕ್ಕೆ ಬೆಳೆಸಿ ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡೋದು. ಇನ್ ಮೇಲೆ ಇವನ ಯಾರು ತಡಿಯಕ್ಕಾಗಲ್ಲ ಸರ್. ಇವನ್ ತೋರಿಸ್ತೀವಿ ಸರ್. ಮೂವಿ ಕಣ್ಣೀರು ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ. ಕತೆ ಪ್ರತಿಯೊಂದು ಹಂತದಲ್ಲಿ ಪವರ್ ಸ್ಟಾರ್ ಕಾಣಿಸ್ತಾರೆ ಸರ್, 100% ಕಾಣಿಸ್ತಾರೆ. ಇನ್ನೂ 10 ಸಲ ನೋಡಿದ್ರು ಬೇಜಾರಾಗಲ್ಲ ಸರ್. ನಿಜವಾಗ್ಲು ನಮ್ಗೆ ಯಾವ್ದೇ ತರ ಇದಾಗ್ಲಿಲ್ಲ, ಸೂಪರ್ ಆಗಿದೆ ಮೂವಿ. ಇದು 100 days ಪಕ್ಕ ದೊಡ್ಡ ಮನೆಗೆ ಸರ್. ಮತ್ತೊಂದು 100% ಸರ್, 100 ಅಲ್ಲ 200%. ಯುವ ಇನ್ನೆಲ್ಲ ಎತ್ತರಕ್ಕೆ ಹೋಗ್ತಾರೆ ಬಿಡಿ ಸರ್ ಈ ಮೂವಿಯಿಂದ. ನಾವೇ ನರ್ವಸ್ ಆಗ್ತಾ ಇದೀವಿ. ಆ ಮೂಮೆಂಟ್ ನೋಡ್ಬೇಕು ನೋಡಿ. ಬುಕ್ಕಿಂಗ್ ಆಗಿದೆ. ಒಬ್ಬ ತಂದೆ ಮಗನ ಬಗ್ಗೆ ಹೆಂಗ್ ಕೊಟ್ಟಿದ್ದಾರೆ. ನಾವು ಫುಡ್ ಡೆಲಿವರಿ ಬಾಯಿ, ಒಬ್ಬ ಡೆಲಿವರಿ ಬಾಯಿ ನ್ಯಾಷನಲ್ ಲೆವೆಲ್ ಆಗಿ ಅವಾರ್ಡ್ ತಗೊಂತಾರೆ, ಗೆಲ್ತಾನೆ ಅಂತಂದ್ರೆ ಅದು ತುಂಬಾ ಖುಷಿ. ಯಾರು ಇದುವರೆಗೂ ಮಾಡಿಲ್ಲ. ಇದೇ ತರ ಸಂತೋಷ್ ಆನಂದ್ರ ಸರ್ ಇವನ್ನ ಕೈ ಹಿಡಿಯಲಿ, ಇದೇ ತರ ಒಳ್ಳೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡ್ತಾ ಇರ್ಲಿ. ಎಲ್ಲರೂ ಕುಟುಂಬ ಸಮೇತ ಥಿಯೇಟರ್ ಬರೋ ತರ ಮಾಡೋದು. ಒಬ್ಬರೇ ಇನ್ನೊಂದು ರಾಜ್ಕುಮಾರ್ ಅವರಿಗೆ ಕೊಡಿ ಅಂತ ಹೇಳಿ. ಫ್ಯಾಮಿಲಿ ಅಭಿಮಾನಿಗಳು ಅವ್ರ ಫಿಲಮ್ಗಳೆಲ್ಲ ನೋಡ್ತಾ ಇದ್ವಿ. ಅಪ್ಪು ಮಿಸ್ ಆದಾಗ ನಾವು ಕಳ್ಕೊಂಡ್ಬಿಟ್ಟು ನಿಂತ್ಕೊಂಡ್ವಿ. ಈ ಫಿಲಮಲ್ಲಿ ಎಲ್ಲ ಕಾಣ್ತಾರೆ ಅಪ್ಪು, ಪ್ರತಿಯೊಂದು ಹೆಜ್ಜೆಲ್ಲೂ ಕಾಣ್ತಾರೆ. ಸೆಂಟಿಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಹಾಡಿದೆ, ಎಮೋಷನ್ ಇದೆ, ಏನಿಲ್ಲ ಅಂತ ಕೇಳಿ. ಪ್ರತಿಯೊಂದು ಇದು ಡ್ಯಾನ್ಸ್ ಇದೆ, ಯಾರು ಮಿಸ್ ಮಾಡ್ಕೊಂಡ್ರಿ ದಯವಿಟ್ಟು ಬನ್ನಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಅಪ್ಪು ನುಡ್ಕೊಂಡು ಬಂದೇ ಬರ್ತಾರೆ ನಮ್ಮ ಕನ್ನಡ
ಯಾವತ್ತು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿದೆ, ಅದಕ್ಕೆ ಎಮೋಷನ್ ತಡಿಯಕ್ಕಾಗ್ಲಿಲ್ಲ, ಅದಕ್ಕೆ ಇಷ್ಟು ಮಾತಾಡಿದ್ರು. ಮಾತಾಡ್ತಾನೆ ಇರ್ಲಿಲ್ಲ ಸರ್ ಅಪ್ಪುನ, ಪ್ರತಿಯೊಂದು ಸೀನಲ್ಲೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ನಾನ್ ಕೈ ಮುಗ್ ಕೇಳ್ಕೊಳ್ತಾ ಇದೀನಿ ಕನ್ನಡ ಜನಗೆ, ದಯವಿಟ್ಟು ಫಿಲಂ ತುಂಬಾ ಚೆನ್ನಾಗಿದೆ ಸರ್, ದಯವಿಟ್ಟು ಯಾರು ಮಿಸ್ ಮಾಡಿ. ನಾನು ಮೊದಲನೇ ಸಲ ಇದು ಮಾತಾಡ್ತಾ ಇರೋ, ನಂಗೆ ಏನ್ ಮಾತಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಎಮೋಷನ್ಗೆ ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಮನೆತನ ಉಳಿತಲ್ಲ, ಅದೊಂದು ಹೆಮ್ಮೆ ಆಯ್ತು. ನಮ್ಮ ಮನೆತನ ಉಳಿದಂಗೆ ಅಷ್ಟು ಹೆಮ್ಮೆ ಆಯ್ತು ಸರ್. ಸೂಪರ್ ಆಗಿದೆ ಸರ್, ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕು, ಅದು ಪಂಚಿಂಗ್ ಡೈಲಾಗ್. ನಮ್ಗೆ ಅರ್ಥ ಆಗೋದ್ಬೇಡ, ಅವ್ರು ಯಾರ ಪ್ರೀತಿ ಸರ್, ಅವ್ರು ಮಾತ್ರ ಅರ್ಥ ಆಗಿ. ಫೈಟಿಂಗ್ ಸ್ಟೆಂಟು ಏನ್ ಚೆನ್ನಾಗಿಲ್ಲ ಅಂತ ಕೇಳಿ, ಪ್ರತಿಯೊಂದು ಇದೆ. ಫ್ಯಾಮಿಲಿ ಸ್ಟೋರಿ ಬಂದ್ ನೋಡಿ ಸರ್, ನಾನ್ ಟಿಕೆಟ್ ಕೊಡಿಸ್ತೀನಿ ಬನ್ನಿ. ಕನೆಕ್ಟ್ ಆಯ್ತು ಸಿನಿಮಾ, ಖಂಡಿತ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ, ಯೂತ್ ಸಿನಿಮಾ, ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ. ಕನ್ನಡ ಸಿನಿಮಾ ಯಾಕೆ ನೋಡಲ್ಲ, ಇನ್ಮೇಲೆ ನೋಡ್ತೀವಿ, ನೋಡ್ಬೇಕು ಪಿಕ್ಚರ್. ಎಂಟರ್ಟೈನ್ಮೆಂಟ್ ಹೆಂಗಿದೆ? ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ಅಂತ ಅದ್ಭುತವಾಗಿ ಬರ್ತಿದ್ದಾರೆ, ಸೂಪರ್ ಆಗಿ ಒಂದು ಚೂರು ಬರೋಲ್ಲ. ಚಿತ್ರ ಅಷ್ಟೇ ಅಲ್ಟಿಮೇಟ್ಲಾಗಿದೆ, ರಾಜವಂಶಿಕೊಂದು ಇದೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನ ಸಾರ್ವಜನಿಕರ ಎದುರಿಗೆ ಮುಂದೆಗಡೆ ಇಟ್ಟಿದ್ದಾರೆ. ಸಂತೋಷ್ ಅನ್ನೋದ್ರ ನಮ್ಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಒಂದು ಇನ್ನೊಂದು ಕೊನೆಯಲ್ಲಿ ಹೆಣ್ಣವರಾಗ್ಲಿ ಪುನೀತ್ ಅವರಾಗ್ಲಿ ನೋಡ್ತಾ ಇದ್ರೆ ನಮ್ಗೆ ಭಾವುಕರಾಗುತ್ತಾ ಇದೀವಿ ಅಷ್ಟೇ ಹೊರತು ಬೇರೆ ಏನಿಲ್ಲ. ಹತ್ತು ನಿಮಿಷಕ್ಕೂ ಟ್ವಿಸ್ಟ್ ಇದೆ ಸರ್ ಈ ಪಿಕ್ಚರ್ ಅಲ್ಲಿ, ಐದೈದು ನಿಮಿಷಕ್ಕೂ ಹತ್ತು ನಿಮಿಷಕ್ಕೂ ಟ್ವಿಸ್ಟ್ ಇದೆ. ಹತ್ತು ನಿಮಿಷಕ್ಕೆ ನೀವು ಮರೆಯಕ್ಕಾಗಿದ್ರೆ ಅಂತ ಡೈಲಾಗ್ ಇದೆ, ಯಾವ ಚಿತ್ರದಲ್ಲೂ ನೋಡಬೇಕಾಗಿರೋ ಸಂಭಾಷಣೆ ಇದೆ, ಯಾವ ಚಿತ್ರದಲ್ಲೂ ನೋಡಕ್ಕಾಗಿರೋಂತ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ, ಕತೆ ಏನು ಬೇಕಾದ್ರೂ ಮಾತ್ರ ಬಳಸ್ಕೊಂಡಿದ್ದಾರೆ. ಚಿತ್ರ ಹೈ ಕ್ಲಾಸ್ ಹಿಟ್ ಆಗಿದೆ, ಚಿತ್ರಮಂದಿರಕ್ಕೆ ಇನ್ನೇನು ಇರಬೇಕಾಗಿರೋದು, ನಾವು ಸಾರ್ಥಿಗಳು ಬಂದು ಹೋಗ್ತಾ ಇರೋದಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಹೈ ಅಜರಾಮರ ಇರೋದೇ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ. ಅಂದರೆ ಬೇರೆ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯಿತೋ, ಇವು 2024ಕ್ಕೆ ಯುವರಾಜ್ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಯುವರಾಜ್ ಪುನೀತ್ ರಾಜ್ಕುಮಾರ್ ಅಣ್ಣವರು ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ ಅನ್ನೋದಕ್ಕೆ ಹ್ಯಾಂಡ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ.